ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸ್ನೇಹಿತರೆ, ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಪ್ಯಾಂಕ್ರಿಯಾಟೈಟಿಸ್ ಅನ್ನುವ ಒಂದು ವಿಡಿಯೋನ ನಾನು ಹಾಕಿದ್ದೆ ಸ್ನೇಹಿತರೆ. ಈ ಪ್ಯಾಂಕ್ರಿಯಾಟೈಟಿಸ್ನ ಒಂದು ಪ್ರಶ್ನೆಗಳ ಒಂದು ವಿಡಿಯೋ ಈ ವಿಡಿಯೋ ಸ್ನೇಹಿತರೆ. ಬಹಳಷ್ಟು ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಇದ್ದೇ ಇರುತ್ತೆ. ಸೊ ಅದನ್ನು ನಾನು ಉತ್ತರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಒಂದು ಬಹಳಷ್ಟು ಎಲ್ಲ ಜನ ಕೇಳ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಪ್ಯಾಂಕ್ರಿಯಾಟೈಟಿಸ್ ಪೂರ್ತಿಯಾಗಿ ಗುಣವಾಗುತ್ತಾ ಡಾಕ್ಟ್ರೇ ಅಂತ. ಯಾಕೆ ಅಂತ ಹೇಳಿದರೆ, ಈಗ ಇಂಗ್ಲೀಷ್ ಮೆಡಿಸಿನ್ಸ್ನಲ್ಲಿ ಅಲೋಪತಿಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆಪರೇಷನ್ಗಳನ್ನ ಮಾಡ್ತಾರೆ ಮತ್ತು ಜೀವನ ಪರ್ಯಂತ ಅದರದ್ದು ಮೆಡಿಸಿನ್ಸ್ ತೊಗೊಳ್ಬೇಕು ಅಂತ ಪ್ಯಾಂಕ್ರಿಯಾಟೈಟಿಸ್ ರೋಗಿಗಳಿಗೆ ಹೇಳ್ತಾರೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಒಂದು ದೃಷ್ಟಿಕೋನ, ಹೋಮಿಯೋಪತಿಯ ಒಂದು ದೃಷ್ಟಿಕೋನ ಏನು ಅಂತ ಹೇಳಿದರೆ, ಪ್ಯಾಂಕ್ರಿಯಾಟೈಟಿಸ್ ಅನ್ನುವ ಒಂದು ರೋಗ ಐದನೇ ಒಂದು ಪದರಿನಲ್ಲಿ ಬರ್ತಕ್ಕಂಥ ಒಂದು ರೋಗ. ಈ ಐದನೇ ಪದರಿನಲ್ಲಿ ಬರ್ತಕ್ಕಂಥ ರೋಗಗಳು ನಾವು ಔಷಧಿಗಳಿಂದ ಗುಣ ಮಾಡ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಈ ಪ್ಯಾಂಕ್ರಿಯಾಟೈಟಿಸ್ ಬಹಳಷ್ಟು ದಿನಗಳಿಂದ ಇತ್ತು ಅಂತ ಹೇಳಿದರೆ ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಅಂತಲೂ ಹೇಳ್ತಾರೆ ಸ್ನೇಹಿತರೆ. ಇನ್ನೂ ಒಂದು ವಿಧ ಇದರಲ್ಲಿ ಏನು ಅಂತ ಹೇಳಿದರೆ, ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸ್. ಈ ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಹೊಟ್ಟೆ ನೋವು, ಬೆನ್ನು ನೋವು, ವಾಂತಿ ಮತ್ತು ಬಹಳಷ್ಟು ಜ್ವರ, ಇದು ಬಹಳಷ್ಟು ಮುಖ್ಯವಾದ ಲಕ್ಷಣಗಳು. ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ನಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ, ಹೊಟ್ಟೆ ನೋವು ಬಹಳಷ್ಟು ದೀರ್ಘಕಾಲಿಕವಾಗಿ ಏನಾದರೂ ತಿಂದ ಮೇಲೆ ಬರ್ತಕ್ಕಂಥ ಹೊಟ್ಟೆ ನೋವು ಪ್ಯಾಂಕ್ರಿಯಾಟೈಟಿಸ್ನ ಒಂದು ಲಕ್ಷಣ ಸ್ನೇಹಿತರೆ. ಸೊ ಹೀಗಾಗಿ ಈ ಪ್ಯಾಂಕ್ರಿಯಾಟೈಟಿಸ್ನವ್ರಿಗೆ ಬಹಳಷ್ಟು ಊಟ ಉಣ್ಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದರೆ, ಆಹಾರವನ್ನು ಸೇವಿಸಲಿಕ್ಕೆ ಆಗೋದೇ ಇಲ್ಲ. ಸೊ ಹೀಗಾಗಿ ಈ ಪ್ಯಾಂಕ್ರಿಯಾಟೈಟಿಸ್ ರೋಗಿಗಳೇನಾಗ್ತಾರೆ ಅಂತ ಹೇಳಿದರೆ, ತಮ್ಮ ದೇಹದ ತೂಕವನ್ನು ಬಹಳಷ್ಟು ಕಡಿಮೆ ಆಗ್ತಾ ಹೋಗ್ತದೆ. ಈ ಪ್ಯಾಂಕ್ರಿಯಾಟೈಟಿಸ್ ಪೇಷಂಟ್ಸ್ನಲ್ಲಿ ಅವರು ಆಹಾರವನ್ನು ಸೇವಿಸದೇ ಇರುವ ಕಾರಣದಿಂದ ಬಹಳಷ್ಟು ತೂಕ ಕಡಿಮೆ ಆಗ್ತಾ ಹೋಗುತ್ತೆ. ಅವರು ಆಹಾರವನ್ನು ಸೇವಿಸಿದಾಗ ಬಹಳಷ್ಟು ನೋವು ಕಾಣಿಸ್ತಾ ಇರುತ್ತೆ. ಸೊ ಹೀಗಾಗಿ ಅವರ ಒಂದು ದೀರ್ಘಕಾಲಿಕ ಪ್ಯಾಂಕ್ರಿಯಾಟೈಟಿಸ್ ಏನಾಗಿರುತ್ತೆ ಅಂತ ಹೇಳಿದರೆ, ಒಂದು ಹೊಟ್ಟೆ ನೋವು ತಡೆಯೋಕ್ಕಾಗ್ತಿರಲ್ಲ ಮತ್ತು ಯಾವುದೇ ಒಂದು ಆಹಾರ ಸೇವನೆ ಆಯಿತು ಅಂತ ಹೇಳಿದರೆ ಹೊಟ್ಟೆ ನೋವು ಶುರುವಾಗ್ಬಿಡುತ್ತೆ. ಸೊ ಇದು ಬಹಳ ಮುಖ್ಯವಾದ ಒಂದು ಲಕ್ಷಣ ಪ್ಯಾಂಕ್ರಿಯಾಟೈಟಿಸ್ನಲ್ಲಿ, ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ನಲ್ಲಿ. ಸೊ ಹೀಗಾಗಿ ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ಗೆ ನಮ್ಮಲ್ಲಿ ದೀರ್ಘಕಾಲಿಕ ರೋಗವನ್ನು ಗುಣಪಡಿಸುವಂತಹ ಔಷಧಿಗಳು ಇದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಒಂದೆರಡು ರೋಗಿಗಳನ್ನ ಪೂರ್ತಿಯಾಗಿ ಗುಣವಾಗುವ ಹಾಗೆ ಮಾಡಿ ಅವರ ಒಂದು ವಿಡಿಯೋನ ನನ್ನ ಒಂದು ಚಾನಲಲ್ಲಿ ಹಾಕಿದ್ವಿ ಸ್ನೇಹಿತರೆ. ಸೊ ಹೀಗಾಗಿ ಈ ಪ್ಯಾಂಕ್ರಿಯಾಟೈಟಿಸ್ಗೆ ನಮ್ಮ ಹೋಮಿಯೋಪತಿಯಲ್ಲಿ ಪೂರ್ತಿಯಾಗಿ ಗುಣವಾಗುವಂಥ ಸಾಧ್ಯತೆಗಳು ಇರುತ್ತೆ. ಯಾಕೆ ಅಂತ ಹೇಳಿದರೆ, ಈ ಪ್ಯಾಂಕ್ರಿಯಾಟೈಟಿಸು ಐದನೇ ಪದರಿನಲ್ಲಿ ಬರ್ತಕ್ಕಂಥ ಒಂದು ರೋಗ. ಈ ಐದನೇ ಪದರಿನಿಂದ 4, 3, 2, 1 ಹೀಗೆ ಕೆಳಗಿನ ಒಂದು ಸ್ತರಕ್ಕೆ ಬಂದು ಪೂರ್ತಿಯಾಗಿ ಗುಣವಾಗುವಂಥ ಸಾಧ್ಯತೆಗಳು ಹೋಮಿಯೋಪತಿಯಲ್ಲಿ ಇದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಗುಣವಾಗುತ್ತಾ ಅನ್ನುವ ಒಂದು ಪ್ರಶ್ನೆಗೆ ಇದು ಉತ್ತರ ಆಯಿತು ಅಂತ ಹೇಳಿದರೆ, ಇನ್ನೂ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಬಹಳಷ್ಟು ಜನ ಪ್ಯಾಂಕ್ರಿಯಾಟೈಟಿಸ್ನಲ್ಲಿ ಕೇಳ್ತಕ್ಕಂಥದ್ದು ಅಂತ ಹೇಳಿದರೆ, ಪ್ಯಾಂಕ್ರಿಯಾಟೈಟಿಸ್ ಇರುವಂಥವರಿಗೆ ಡಯಾಬಿಟಿಸು ಸಹಿತ ಒಟ್ಟಿಗೆ ಇರುತ್ತೆ ಯಾಕೆ ಡಾಕ್ಟ್ರೇ ಅಂತ ಕೇಳ್ತಾರೆ. ಯಾಕೆ ಅಂತ ಹೇಳಿದರೆ, ಐಲಿಡ್ಸ್ ಆಫ್ ಲಾಂಗರ್ಹೆನ್ಸ್ ಅನ್ನುವ ಒಂದು ಜೀವಕಣ ಪ್ಯಾಂಕ್ರಿಯಾಸ್ನಲ್ಲಿ ಇರುತ್ತೆ. ಈ ಐಲಿಡ್ಸ್ ಆಫ್ ಲಾಂಗರ್ಹೆನ್ಸ್ ತನ್ನ ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಮಾಡದೇ ಇರುವ ಕಾರಣದಿಂದ ಪ್ಯಾಂಕ್ರಿಯಾಟೈಟಿಸ್ ಇರುವಂತಹ ರೋಗಿಗಳಿಗೆ ಬಹಳಷ್ಟು ಉಲ್ಬಣಿತವಾದ ಒಂದು ಸಕ್ಕರೆ ಕಾಯಿಲೆ, ಬಹಳಷ್ಟು ಉಲ್ಬಣಿತವಾದ ಒಂದು ಡಯಾಬಿಟಿಸ್ ಇರುವುದು ಸರ್ವೇ ಸಾಮಾನ್ಯ ಸ್ನೇಹಿತರೆ. ಸೊ ಹೀಗಾಗಿ ಈ ಪ್ಯಾಂಕ್ರಿಯಾಟೈಟಿಸ್ ಇರುವಂತಹ ಒಂದು ರೋಗಿಗಳಲ್ಲಿ ಸಕ್ಕರೆ ಕಾಯಿಲೆ ಇರುತ್ತೆ ಮತ್ತು ಇನ್ನೂ ಕೆಲವು ರೋಗಿಗಳಲ್ಲಿ ಪ್ಯಾರಾಥೈರಾಯ್ಡ್ ಹಾರ್ಮೋನ್ನ ಒಂದು ರೋಗಗಳು ಇರುತ್ತೆ. ಈ ಪ್ಯಾರಾಥೈರಾಯ್ಡ್ ಹಾರ್ಮೋನ್ನ ರೋಗಗಳು ಪ್ಯಾಂಕ್ರಿಯಾಟೈಟಿಸ್ ಒಟ್ಟಿಗೆ ಏನಾದರೂ ಜೊತೆಯಲ್ಲಿ ಶುರುವಾಯಿತು ಅಂತ ಹೇಳಿದರೆ ಪ್ಯಾಂಕ್ರಿಯಾಟೈಟಿಸ್ ಬಹಳಷ್ಟು ಉಲ್ಬಣಿತವಾಗುತ್ತೆ ಮತ್ತು ದೇಹದಲ್ಲಿ ಇರತಕ್ಕಂಥ ಮೂಳೆಗಳ ರೋಗಗಳು ಶುರುವಾಗುತ್ತೆ ಮತ್ತು ಕ್ಯಾಲ್ಸಿಫಿಕೇಷನ್ ಅಂತ ಹೇಳಿದರೆ ಪ್ಯಾಂಕ್ರಿಯಾಸ್ನಲ್ಲಿ ಸುಣ್ಣದ ಕಲ್ಲುಗಳು ಆಗಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ.
ಅದಕ್ಕೆ ಕ್ಯಾಲ್ಸಿಫಿಕೇಶನ್ ಆಫ್ ಪ್ಯಾಂಕ್ರಿಯಾಸ್ ಅಂತಲೂ ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ಲಕ್ಷಣಗಳು ಇರುವ ಕಾರಣದಿಂದ ಇಂಗ್ಲೀಷ್ ಮೆಡಿಸಿನ್ಸ್ನಲ್ಲಿ, ಅಲೋಪತಿಯಲ್ಲಿ, ಮಾಡರ್ನ್ ಮೆಡಿಕಲ್ ಸಿಸ್ಟಮಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಆಪರೇಷನ್ ಮಾಡಿ ಈ ಒಂದು ಕಲ್ಲುಗಳನ್ನು ಹೊರಗೆ ಹಾಕುವ ಹಾಗೆ ದಾರಿಯನ್ನು ಮಾಡಿಕೊಡ್ತಾರೆ ಅವರು ಆಪರೇಷನ್ನಿಂದ. ಸೊ ಹೀಗಾಗಿ ನಮ್ಮ ಒಂದು ಹೋಮಿಯೋಪತಿ ಪದ್ಧತಿಯಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ, ಈ ಒಂದು ರೋಗದ ಲಕ್ಷಣಗಳನ್ನು ಸರಿಯಾಗಿ ಅವಲೋಕಿಸಿ ರೋಗಿಗೆ ಬೇಕಾದಂತಹ ಒಂದು ಔಷಧಿಯನ್ನು ಸರಿಯಾಗಿ ಕೊಟ್ಟಿದ್ದೇ ಆಯಿತು ಅಂತ ಹೇಳಿದರೆ, ಸೆಲ್ಯುಲಾರ್ ಇಂಟೆಲಿಜೆನ್ಸ್ ಜೀವಕಣದ ಒಂದು ಕಾರ್ಯಾಚರಣೆಯನ್ನು ಸರಿದೂಗಿಸುವಲ್ಲಿ ಸಫಲರಾದ್ವಿ ಅಂತ ಹೇಳಿದರೆ, ಪ್ಯಾಂಕ್ರಿಯಾಟೈಟಿಸ್ ಪೂರ್ತಿಯಾಗಿ ಗುಣವಾಗಲಿಕ್ಕೆ ಸಾಧ್ಯವಿದೆ ಅಂತ ನಾನು ನಿಮಗೆ ತಿಳಿಸ್ತೇನೆ. ಸೊ ಹೀಗಾಗಿ ಸೆಲ್ಯುಲರ್ ಇಂಟೆಲಿಜೆನ್ಸ್ ಜೀವಕಣದ ಒಂದು ಕಾರ್ಯಾಚರಣೆ, ಜೀವಕಣದ ಒಂದು ಒಂದು ಕೆಲಸ ಕಾರ್ಯಗಳನ್ನು ನಾವು ಸರಿದೂಗುವ ಹಾಗೆ ಮಾಡುತ್ತೇವೆ ನಮ್ಮ ಒಂದು ಔಷಧಿಗಳಿಂದ. ಸೊ ಹೀಗಾಗಿ ಈ ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಪೂರ್ತಿಯಾಗಿ ಗುಣವಾಗಲಿಕ್ಕೆ ಸಾಧ್ಯವಿದೆ. ಆದರೆ ಒಂದೆರಡು ತೊಂದರೆಗಳು ಏನಾಗುತ್ತೆ ಅಂತ ಹೇಳಿದರೆ, ರೋಗಿಗಳು ನಮ್ಮ ಜೊತೆಗೆ ಫಾಲೋಅಪ್ ಮಾಡಲ್ಲ. ಫಾಲೋಅಪ್ ಅಂತ ಹೇಳಿದರೆ, ಈಗ ಮೆಡಿಸಿನ್ ಕೊಟ್ಟು ಸ್ವಲ್ಪ ದಿನಗಳಾದಮೇಲೆ ನಾವು ಫಾಲೋಅಪ್ ಮಾಡಿದ್ವಿ ಅಂತ ಹೇಳಿದರೆ, ಅವ್ರು ಹೋಗಿ ಮತ್ತೆ ಅಡ್ಮಿಟ್ ಆಗಿಬಿಟ್ಟಿರ್ತಾರೆ, ಇಲ್ಲ ಅಂತ ಹೇಳಿದರೆ ಬೇರೆ ಯಾವುದೋ ಒಂದು ಮೆಡಿಸಿನ್ಸ್ನ ಶುರು ಮಾಡಿಬಿಟ್ಟಿರ್ತಾರೆ. ಸೊ ಹೀಗಾಗುವ ಒಂದು ಕಾರಣದಿಂದ ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ನಲ್ಲಿ ರೋಗಿಗಳು ಬಹಳಷ್ಟು ಸಮಯ ಪಡ್ತಾ ಇರ್ತಾರೆ ಸ್ನೇಹಿತರೆ. ಸೊ ಹೀಗಾಗಿ ಇದು ಒಂದು ಪ್ರಶ್ನೆ ಆಯಿತು ಅಂತ ಹೇಳಿದರೆ, ಇನ್ನೂ ಒಂದು, ಈಗ ಆಪರೇಷನ್ ಮಾಡಿದ ಮೇಲೆ ಪ್ಯಾಂಕ್ರಿಯಾಟೈಟಿಸ್ ಪೂರ್ತಿಯಾಗಿ ಗುಣವಾಗಲಿ ಸಾಧ್ಯವಿದೆಯಾ ಅಂತ ಕೇಳ್ತಾರೆ ಸ್ನೇಹಿತರೆ. ಸೊ ಇದು ಆಪರೇಷನ್ ಆದಮೇಲೆ ಪೂರ್ತಿಯಾಗಿ ಗುಣವಾಗುವಲ್ಲಿ ಸಾಧ್ಯ ಆಗುವುದು ಬಹಳಷ್ಟು ಕ್ಲಿಷ್ಟಕರ. ಮತ್ತು ಈಗ ಒಂದು ಅಂಗವನ್ನು ನಾವು ಏನಾದರೂ ಆಪರೇಷನ್ಗೆ ಒಳಪಡಿಸಿದ್ವಿ ಅಂತ ಹೇಳಿದರೆ, ಆ ಅಂಗದಲ್ಲಿ ನ್ಯೂನತೆಗಳು ಬರುವುದು ಸರ್ವೇಸಾಮಾನ್ಯ. ಸೊ ಹೀಗಾಗಿ ಆಪರೇಷನ್ ಆದ ಮೇಲೆ ಅದರ ಒಂದು ಚಿಕಿತ್ಸೆ ಬಹಳಷ್ಟು ಕ್ಲಿಷ್ಟಕರವಾಗುತ್ತೆ ಮತ್ತು ಪೂರ್ತಿಯಾಗಿ ಗುಣವಾಗುವಂತಹ ಸಾಧ್ಯತೆ ಕಡಿಮೆ ಆಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದಂತೆ. ಇದು ಒಂದು ಬಹಳಷ್ಟು ಜನರು ಕೇಳುವಂತಹ ಪ್ರಶ್ನೆ ಪ್ಯಾಂಕ್ರಿಯಾಟಿಸ್. ಇನ್ನೂ ಒಂದು ಬಹಳ ಮುಖ್ಯವಾಗಿ ಎಲ್ಲರೂ ಕೇಳುವಂತಹ ಸರ್ವೇಸಾಮಾನ್ಯವಾದ ಪ್ರಶ್ನೆ ಅಂತ ಹೇಳಿದರೆ, ಹೋಮಿಯೋಪತಿಯಲ್ಲಿ ಚಿಕಿತ್ಸೆಯನ್ನು ಪಡೀಲಿಕ್ಕೆ ಬಂದಂಥ ಜನರು ಗ್ಯಾರಂಟಿನ ಡಾಕ್ಟ್ರೇ ಅಂತ. ಸೊ ಇದು ಗ್ಯಾರಂಟಿಯ ಪ್ರಶ್ನೆ ಯಾಕೆ ಬರುತ್ತೆ ಅಂತ ಹೇಳಿದರೆ, ನಮ್ಮ ಒಂದು ತಜ್ಞತೆಯ ಪರಿಚಯ ಜನಸಾಮಾನ್ಯರು ಇಲ್ಲದ ಕಾರಣದಿಂದ ಗ್ಯಾರಂಟಿ ಔಷಧಿಗಳನ್ನು ಕೊಟ್ಟು ಗುಣ ಮಾಡ್ತೀರಾ ಡಾಕ್ಟ್ರೇ ಅಂತ ಕೇಳುವ ಒಂದು ಪ್ರಶ್ನೆ ಬರುತ್ತೆ ಅಂತ ನನಗೆ ಯೋಚಿಸ್ತಾ ಇದ್ದೀನಿ. ಹಾಗಾಗಿ ಇದಿಷ್ಟು ಮಾಹಿತಿ ಈ ಪ್ಯಾಂಕ್ರಿಯಾಟೈಟಿಸ್ನ ಒಂದು ಪ್ರಶ್ನೆಗಳ ಬಗ್ಗೆ. ನಿಮ್ಗೆ ಏನಾದರೂ ಪ್ಯಾಂಕ್ರಿಯಾಟೈಟಿಸ್ನ ಪ್ರಶ್ನೆಗಳಿತ್ತು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾರೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ. ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.